ಬೆಳಗಾವಿ ಜಿಲ್ಲೆ ಯಮಕಡಮರಡಿ ಮತಕ್ಷೇತ್ರದಲ್ಲಿ ಕರ್ನಾಟಕದ ಹೆಮ್ಮೆಯ ಸತ್ಯಂ ವಾಹಿನಿಯ ವತಿಯಿಂದ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಿಸಿದ್ದು ಯಮಕಡಮರಡಿ ಮತಕ್ಷೇತ್ರದ ಜನತೆಯ ಮನದಾಳದ ಮಾತು ಏನು ಎಂಬುದನ್ನ ನೋಡೋಣ ಬನ್ನಿ. ತಮ್ಮ ಮತ ಯಾರಿಗೆ ಸರ್? ಈಗ 2008 ಇಲ್ಲಿವರೆಗೆ 2023 ಸನ್ಮಾನ್ಯ ಸತೀಶನ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು 7 ಜಿಲ್ಲಾ ಪಂಚಾಯತಿ ವೇಳೆ ವ್ಯಾಪ್ತಿಯಲ್ಲಿ ಬರುವ 10,000 ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ. ಶೆಟ್ಟಿಹಳ್ಳಿಯ ಊರದ ಬ್ರಿಡ್ಜ್ ಕಂ ಬಂದಾರ ಇರ್ಬೋದು, ಸಲಮಾಡಿ ಬ್ರಿಡ್ಜ್ ಕಂ ಬಂದಾರ ಇರ್ಬೋದು, ಆಮೇಲೆ 13,44,00,000 ವೆಚ್ಚದಲ್ಲಿ ಉರುಪಿಸಿದಂಥ ಕೋಚ್ರಿ ಅರ್ಜುನವಾಡ ಬಂದಾರ ಇರ್ಬೋದು, ಅಥವಾ ಈ ಡಾಂಬರೀಕರಣ ಕಡೀಕರಣ ಹಾಗೂ ಹೈಮ್ಯಾಕ್ಸ್ ಲೈಟದ ವ್ಯವಸ್ಥೆ ಇರ್ಬೋದು, JGM ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಗೆ ನೀರು ಕುಡಿಯುವ ವ್ಯವಸ್ಥೆ ಇರ್ಬೋದು. ನಾವು ಅವರಿಗೆ ಒಂದು ಈಗ BJP-ದವ್ರಿಗೊಂದು ಉತ್ತರ ಕೊಡಬೇಕಂದ್ರೆ ಒಂದು ಸ್ಲೋಗನ್ ಅದ ಏನಂದ್ರೆ, ಹರ ಹರ ಘರ ತಿರಂಗ ಹಮಾರ ಯಮಕಡಮರಡಿ ಕ್ಷೇತ್ರ ಮೇ, ಹರ ಘರ ಹರ ಘರ ಸತಿ ಜಿ ಕಾ ನೀಲಗಂಗಾ, ಸತಿ ಜಿ ಕಾ ನೀಲಗಂಗಾ. ಯಾಕಂದ್ರೆ ಪ್ರತಿಯೊಂದು ಮನೆ ಒಳಗೆ ನೀರು ಕುಡಿಯುವ ವ್ಯವಸ್ಥೆ ನಮ್ಮ ಅಣ್ಣವರು ಮಾಡ್ಯಾರು. ಮತ್ತು ಅವರು ಈ ಕ್ಷೇತ್ರದ ಹರಿಕಾರ 10,000 ಕೆಲಸ ಎಲ್ಲ ಕೈಗೊಂಡು ಪೂರ್ಣ ಅದನ್ನು ಮಾಡಿದ್ದಾರೆ. ಅಂದಾಗ ಈ ಜನಸಾಗರ ಏನು ಯಾವ ರೀತಿ ನಾವು ಸಮೀಕ್ಷೆ ಮಾಡಿದ ಪ್ರಕಾರ, ನಾನು ವೈಯಕ್ತಿಕವಾಗಿ ಸಮೀಕ್ಷೆ ಮಾಡ್ಯಾನು ಮೇಡಮ್. ಯಾವುದು ಈಗ ದಡ್ಡಿ ಮತಕ್ಷೇತ್ರದಲ್ಲಿ 23 ನಾನು ಅಂದ್ರೆ ನಾ ಸಮೀಕ್ಷೆ ಮಾಡೇನೆ. ಆ ಸಮೀಕ್ಷೆ ಒಳಗೆ ಜನ ಯಾವ ಕೂಡ ಮರಾಠಿ ಬಾಂಧವರು ಇರ್ಬೋದು, ಕನ್ನಡ ಭಾಷೆಗಿರ್ಬೋದು, ಅವರು ಕೂಡ ಈ ಕ್ಷೇತ್ರದಲ್ಲಿ ಯಾರ ಅಭಿವೃದ್ಧಿ ಮಾಡ್ಯಾರ ಡೆವಲಪ್ಮೆಂಟ್ ಮಾಡ್ಯಾರ ಅವ್ರಿಗೆ ನಾವು ಖಂಡಿತವಾಗಿ ಅವ್ರ ಬೆನ್ನಿಂದ ನಾವು ನಿಲ್ತೇವಂತ ಕಶಿಂದ ಜನರ ಅಭಿಪ್ರಾಯ ಇದು. ತಮ್ಮ ಮತ ಯಾರಿಗೆ? ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ, ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ. ಯಾಕೆ ಜಾರಕಿಹೊಳಿ ಸಾಹೇಬ್ರಿ? ಯಾಕೆ ಅವರಿಗೆ? ಮೇಡಮ್, ಡೆವಲಪ್ಮೆಂಟ್ ಮಾಡಿದ್ದಾರೆ, ರಸ್ತೆ ಮಾಡಿದ್ದಾರೆ, ಆಮೇಲೆ ಗಟರ್ ಮಾಡಿದ್ದಾರೆ, ಆಮೇಲೆ ಗುಡಿಗಳಿಗೆ ಫಂಡ್ ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ ಮೇಡಮ್. ಸೊ ಎಷ್ಟು ಮತಗಳಿಂದ ಅವ್ರಿಗೆ ಗೆದ್ದು ಬಂದಿದ್ದಾರೆ? ಅಂದಾಜು 30,000 ಲೀಡ್ ಮೇಲೆ ಬರ್ತಾರೆ ಮೇಡಮ್. ಬದಲಾವಣೆ ಏನು ತರ್ತಾರೆ? ಹಾಂ, ಬದಲಾವಣೆ ಮಾಡ್ತಾರೆ, ಮತ್ತೆ ಇನ್ನೂ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ತೈತೆ ಮೇಡಮ್. ಧನ್ಯವಾದ. ತಮ್ಮ ಮತ ಯಾರಿಗೆ? ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ, ಕಾಂಗ್ರೆಸ್ ಪಕ್ಷ. ಯಾಕೆ ಅವರಿಗೆ ರೀ? ಸರ್, ಈಗಾಗಲೇ ಅಭಿವೃದ್ಧಿ ಕನಸುಗಾರದಾರ್ರೆ, ಈಗಾಗಲೇ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿದಾರ್ರೆ. ಈ 18 ಬೆಳಗಾವಿ ಕ್ಷೇತ್ರದಾಗ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆದರ್ಶ ಆಗಿ ಬೇರೆ ಕ್ಷೇತ್ರದಲ್ಲೂ ಅವರ MLA ಆಚರಂತ ಶಕ್ತಿವಂತರ. ಅವ್ರು ತಂದ್ರೆ ಇನ್ನೂ ಹೆಚ್ಚಿನ ಬದಲಾವಣೆಯನ್ನು ಮಾಡ್ತಾರೆ? ಮಾಡ್ತಾರೆ ಮೇಡಮ್. ಅವರೊಂದಿಗೆ ಸದ್ಯ CM ಆಗು ಹುದ್ದೆಗೆ ಅರ್ಹರದಾರೆ. ನಾವು ಅವ್ರಿಗೆ 18 ಕ್ಷೇತ್ರದಾಗ ನಾವು ಹೆಚ್ಚಿನ ಸೀಟ್ ಮಾಡಿಕೊಡಕ್ಕೆ ಅವ್ರು ನಮ್ಮ ಕ್ಷೇತ್ರದಿಂದ ಕಾರ್ಯಕರ್ತರಲ್ಲ, ಅವ್ರ ಪರವಾಗಿ ನಿಂತವ್ರಿ. ನಿಮ್ಮ ಮತ ಯಾರಿಗೆ? ನಮ್ಮ ಸತೀಶ್ ಜಾರಕಿಹೊಳಿ. ಅವ್ರ ಅಭಿವೃದ್ಧಿ ಹರ್ಕಾರ ಅದಾರ್ರಿ. ಅವ್ರನ್ನ ಬಿಟ್ಟು ನಾವು ಊರಾಗೆಲ್ಲ ಏನು ಬೇಕಾದೆಲ್ಲ ಕೆಲಸ ಮಾಡತ್ತಾರ್ರಿ. ಏನು ಸರ್ವತ್ನಾಗ ಹೋದ್ರೆ ನಮ್ಮೆಲ್ಲ ಕೆಲಸ ಮಾಡಿಕೊಡ್ತಾರೋ ಅವ್ರಿಗೆ, ನಾವು ಅವ್ರಿಗೆ ನಾವು ಎಲ್ಲ ತಂದ ಹೆಲ್ಪ್ ಮಾಡ್ತಾರೆ. ಅವ್ರು 30,000-35,000 ಲೀಡ್ ಆಗ್ತಾರೆ. ಅವ್ರು ಹೆಚ್ಚು ಕಮ್ಮಿ ಅಂದರೆ ಜಿಲ್ಲಾ ಉಸ್ತುವಾರಿ ಆಗ್ಬೋದು, ಬೇಕಾದ ಮುಖ್ಯಮಂತ್ರಿ ಆಗುವ ಅಂತ ಇದು ಈ ಥರ ಚಾನ್ಸ್. ಹಾಂ, ಆಯ್ತು ಆಯ್ತು. ಧನ್ಯವಾದ. ನಮ್ಮ ಮತ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ. ಯಾಕೆ ಅವರಿಗೆ? ಅವರು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಯಮಕಡಮರಡಿ ಮತಕ್ಷೇತ್ರದ. ಈಗ 15 ಆಯಿತು. ಫಸ್ಟ್ ಯಮಕಡಮರಡಿ ಮತಕ್ಷೇತ್ರದ ಒಂದು ಗುಡ್ಡಗಾಡ ಪ್ರದೇಶ ಇದ್ದಂಥ ಒಂದು ಪ್ರದೇಶ ಮೇಡಮ್. ಹೋಗಾಗಲೇ ಅವು ಒಂದು ಯಾವುದು ಡಾಂಬರೀಕರಣ ಇರೋಕ್ಕಿಲ್ಲ, CC ರಸ್ತೆ ಕೂಡ ಇರೋಕ್ಕಿಲ್ಲ. ಈಗಾಗಲೇ ಫುಲ್ 99% ಎಲ್ಲ ಓಕೆ ಅಂತ ಕೆಲಸ ಆಗ್ಯಾವ್ರಿ ಮೇಡಮ್. ಎಷ್ಟು ಮತಗಳಿಂದ ಗೆದ್ದು ಬರ್ತಾರೆ ಮೇಡಮ್? ಅಂದಾಜು ಒಂದು ಕಮ್ಮಿ ಅಂದರೆ ಒಂದು 50,000-60,000 ಲೀಡ್ ಮಟ್ಟ ನಾವು ಗೆಲ್ಲಿಸ್ಬೇಕು ಅನ್ನೋಂಥ ನಮ್ಮದೊಂದು ಆಸೆ ಇದೆ ರೀ. ಈ ಸರಿಗೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾವು DCM ಮಾಡ್ಬೋದು,
ಅಥವಾ ಒಂದು ಜಿಲ್ಲಾ ಉಸ್ತುವಾರಿ ಅಂತೂ ಅವ್ರು 100% ಆಗೇ ಆಗ್ತಾರೋ. ಡಿ ಸಿ ಎಂ ಮಾಡ್ಬೇಕಂತ ನಮ್ದೊಂದು ಎಲ್ಲ ಮತಕ್ಷೇತ್ರದ ಜನದೆಲ್ಲ ಕನಸು ಇದ್ರು ಮೇಡಮ್. ಅವರು ಗೆದ್ದು ಬಂದ್ಮೇಲೆ ಇನ್ನೂ ಹೆಚ್ಚು ಬದಲಾವಣೆ ತರ್ತಾರೆ. ಭಾಳಷ್ಟು ಬದಲಾವಣೆ ರೀ. ಅವ್ರಿಗೆ ಹೇಳೋ ಅವಶ್ಯಕತೆನೇ ಇಲ್ಲರಿ ಮೇಡಮ್. ಯಾಕಂದ್ರೆ ಪ್ರತಿಯೊಂದು ಸಾದಾ ಒಬ್ಬೊಬ್ಬರು ಜನರ ಮನೆಗೆ ಹೋಗಿ ಕೂತು ಆದರೂ ಕೂಡ ಅವ್ರ ಕೆಲಸ ಮಾಡುವಂಥ ಒಂದು ವ್ಯಕ್ತಿ ಅದಾರ ರೀ. ಅದಕ್ಕೆ ಜನ ಯಾವುದೂ ಹೇಳೋದಕ್ಕೆ ಹೇಳಿದ ಸದಿ ಜರ್ಕಿಹೊಳಿ ಅಂತ ಹೇಳಿಕೊಂಡು ಅಡ್ವಾನ್ಸ್ ಆಗಿ ಈಗಾಗಲೇ ಜಯಕರ ಹಾಕ್ತಾ ಇದ್ದಾರೆ ಮೇಡಮ್. ಹೌದಾ? ಹಾಂ, ಅವ್ರಿಗೆ ಓಟ್ ಹಾಕ್ತೇವೆ ನಾವು. ಹಾಂ, ಅವ್ರು ಅಭಿವೃದ್ಧಿ ಮಾಡ್ಯಾರ ಆಟ. ಸತೀಶ್ ಜಾರಕಿಹೊಳಿ ಅವರು ಆಟ ಅಭಿವೃದ್ಧಿ ಮಾಡ್ಯಾರ ಕ್ಷೇತ್ರದಾಗ. ಯಾವ ಸಣ್ಣ ಪಟ್ಟ ಹಿಡ್ಕೊಂಡು ದೊಡ್ಡ ದಗಡ ಹಿಡ್ಕೊಂಡು ಎಲ್ಲ ಕೆಲಸ ಮಾಡಿದ್ರು. ಹಾಂ, ಆಟ ಬರ್ತಾರೆ. ಹಾಂ, ಸತೀಶ್ ಹಾಕೋರು ಆಟ ಬರ್ತಾರೆ. ಹಾಂ ಹಾಂ, ಅವ್ರಿಗೆ ಮಟ್ಟ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ. ಹೌದು, ಅವ್ರು ಯಾಕಂತಂದರೆ ಈಗಾಗಲೇ 15 ವರ್ಷಗಳಿಂದ ಎಂ ಕಮ್ಮಡಿ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಮತ್ತು ಶಿಕ್ಷಣ ಪ್ರೀಮಿಯೂ ಕೂಡ ಹೌದು. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಎಮ್ ಎಲ್ ಎ ವ್ಯಕ್ತಿಗಳನ್ನು ನೋಡೋಕೆ ಹೋದರೆ ಸರಳ ಸಜ್ಜನಿಕೆಯ ನಾಯಕ, ಎಲ್ಲ ವ್ಯಕ್ತಿಗಳ ಜೊತೆಗೆ ಬೆರೆದುಕೊಂಡು ಒಂದು ಚಿಕ್ಕ ಮಗುನ ಹಿಡ್ಕೊಂಡು ಹಿರಿಯರವರೆಗೂ ಎಲ್ಲರೂ ಕೂಡ ಸಾಥ್ ಕೊಟ್ಕೊಂಡು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ಅಭಿವೃದ್ಧಿಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳುವುದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಅವರಂಥ ಲೀಡರ್ ಸಿಕ್ಕಿದ್ದು ನಮಗೆ ನಮ್ಮ ಭಾಗ್ಯ ಅಂತ ಹೇಳ್ತೀವಿ. ಸಾವುಕಾರ ಮೀನಿಗೆ ಮಿನಿಮಮ್ ನಾವು ಅಂತ ತಿಳ್ಕೊಂಡ್ರೆ ಹಾಗೆ ಈಗಾಗಲೇ 4ನೇ ಬಾರಿ ಅವರು ಈ ವಾರ ಚುನಾವಣೆಗೆ ನಿಂತಿದ್ದು ಇಲ್ಲಿಯ ಎಲ್ಲ ಒಂದು ವಾತಾವರಣಗಳನ್ನು ನೋಡಿದ ನಂತರ ಜನರ ಒಂದು ಅಭಿಪ್ರಾಯದ ಮೂಲಕವಾಗಿ 30,000-40,000 ಲೀಡ್ ಮೇಲೆ ನಮ್ಮ ಸಾವುಕಾರ ಆರಿಸಿ ಬರ್ಬೋದು. ಬದಲಾವಣೆ ಅಂದರೆ ಮೇಡಮ್, ಈಗಾಗಲೇ ಇಲ್ಲಿ ಎಂಕನಮಳ್ಳಿ ಆಗಬೇಕಂಥ ಸುಧಾರಣೆಗಳೆಲ್ಲವೂ ಈಗಾಗಲೇ ಆಗಿವೆ. 100% ಅಂತೂ ಯಾವ ಮಾಡೋಕೆ ಬರಲ್ಲ, 25% ಉಳಿದಿರ್ಬೋದು. ಅದನ್ನು 100% ಅವರು ಕೂಡ ಸಾವುಕಾರ ಮಾಡ್ತಾರೆ. ಜೊತೆಗೆ ಅವರು ಇನ್ನೂ ಏನಿದೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಇನ್ನೂ ಶಿಕ್ಷಣ ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕು ಅನ್ನೋದು ಅವರಲ್ಲಿ ಉದ್ದೇಶವಿದೆ. ಅದು ಕೂಡ ಅವರು ನೆರವೇರಿಸ್ತಾರೆ ಅಂತ ನಮಗೆ ಭರವಸೆ ಇದೆ. ಮೇಡಮ್ ನಮಸ್ತೆ, ನಾವು ಸತ್ಯಂ ಟಿ ವಿಯಿಂದ ರೀ. ತಮ್ಮ ಮತ ಯಾರಿಗ್ರಿ? ಯಾರಿಗಂತ ಹೇಳೋದು ಮೇಡಮ್, ನಮಗೀಗ ಇಷ್ಟು ದಿನ ಆಗಿದ್ದೆ ಬೇರೆ, ಇನ್ನು ಒಳ್ಳೇದಾಗ್ತೈತೆ ಅಂದರೆ ಚಲೋ, ಇದರಲ್ಲಿ ನಾವು ಮತ ಹಾಕ್ಬೇಕು ಅನ್ನೋದು ಒಂದು. ಅದೇ ನಿಮ್ಮ ಮತ ಯಾರಿಗ್ರಿ? ಕಾಂಗ್ರೆಸ್ ಕರು. ಜಾರಕಿಹೊಳಿ ಸರ್. ಸತೀಶ್ ಜಾರಕಿಹೊಳಿ. ನಮ್ಗೆ ಅವರಿಂದ ಚಲೋ ಆಗೈತೆ ರೀ, ಇನ್ನು ಮುಂದೆ ಅವರಿಂದ ಚಲೋ ಆಗ್ತೈತೆ ಅನ್ನೋ ಮನೋಭಾವ ಐತೆ ರೀ, ಮಾಡ್ತಾರ ಅನ್ನೋದು ನಮ್ಗೆ ಗ್ಯಾರಂಟಿ ಐತೆ ರೀ. ಅಮ್ಮ ನಮಸ್ತೆ. ಅವ್ರಿಗೆ ಇರಲ ಕಾಂಗ್ರೆಸ್ ಕರು. ಏನು ನೋಡೋದ್ರಲ್ಲ, ಇನ್ನು ಅವ್ರು ಬಂದು ಏನು ಮಾಡ್ತಾರೆ ನೋಡೋದ್ರಿ. ಜಾರಕಿಹೊಳಿ ಸಾಪಾರಿ. ಹಾಂ, ಅವ್ರೇನು ಸಹಾಯ ಮಾಡೋದನ್ನ ಅವ್ರು. ಹಾಂ, ನಂಬಿಕೆ ಏನು ಮಾಡೋದು. ಅಮ್ಮ ನಮಸ್ತೆ. ಅವ್ರಿಗೆ ಕಾಂಗ್ರೆಸ್ ಇರ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಹಾಕೋದಿಲ್ಲ, ಅವರು ಚಲೋ ಮಾಡಿದ ಅವರು ಮಾಡ್ತಾರೆ. ಅವ್ರಿಗೆ ಗೆದ್ದು ಬರ್ತಾರ ಏನು ಚಲೋ, ಅವ್ರು ಚಲೋ ಮಾಡ್ತಾರ ಮಾಡೋದಿಲ್ಲ, ಈಗ ಮಾಡಿದಾರ ಮುಂದೆ ಮಾಡ್ಬೋದು ರೀ. ಸತೀಶ್ ಜಾರಕಿಹೊಳಿ, ಯಾಕಂದ್ರೆ ಎಲ್ಲ ಕೆಲಸ ಚಲೋ ಮಾಡಿದಾರಲ್ಲ ಸಂಬಂಧ, ಅವ್ರಿಗೆ ಮಾಡ್ಬೇಕು. ಹಾಂ, ತರ್ತಾರ. ಅವ್ರು ಏನೇನು ಹೇಳಿದಾರಲ್ಲ ಅದನ್ನೆಲ್ಲ ಮಾಡ್ಬೇಕು. ಹಾಂ, ಐತ್ರಿ, ಮಾಡಿದಾರನು ರೀ. ತಮ್ಮ ಮತ ಯಾರಿಗ್ರಿ? ಕೈಗೆ ರೀ, ಕಾಂಗ್ರೆಸ್ ರೀ. ಮತ್ತೆ ಅಲ್ಲಿ ಹಾಕೋದ್ರಲ್ಲ. ಹಾಂ ರೀ, ಬಡ್ಡಿ ಬಡ್ಡಿಯಿಂದ ನಮ್ಮ ಹಿರಿಯರ ಕಾಲದಿಂದ ಕಾಂಗ್ರೆಸ್ ಐತ್ರಿ ನಮ್ಮದು. ಹಾಂ, ಎಲ್ಲ ಮಾಡಿದಾರೆ ರೀ. ಎಂಕನ್ ಮಣಿ ಊರಾಗ ಏನು ಬೇಕು ಅದನ್ನೆಲ್ಲ ಮಾಡಿದಾರೆ ಕಾಂಗ್ರೆಸ್. ಹಾಂ, ಅವ್ರಿಗೆ ರೀ, ಅವ್ರ ಕೆಲಸ ಮಾಡಿದಾರೆ ರೀ, ನಾವು ಅವ್ರಿಗೆ. ಹಾಂ, ಮಾಡಿದಾರೆ. ಹಾಂ, ಮಾಡ್ತಾರೆ. ಹಾಂ, ಐತ್ರಿ ನಮ್ಮ ಬಗ್ಗೆ. ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರೆಲ್ಲ ಕೆಲಸ ಮಾಡ್ತಾರ್ರಿ, ಎಲ್ಲ ಬಡ್ರದ್ದು ಕಷ್ಟ ನೋಡ್ತಾರೋ, ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲ ಕೆಲಸ ಮಾಡ್ತಾರ್ರಿ. ಎಲ್ಲ ನಮ್ದು ಅಭಿಮಾನ ಎಲ್ಲ ಅವ್ರ ಕಡೆ ನನ್ನ, ಹಿಂಗಾಗಿ ನಾವು ಸತೀಶ್ ಜಾರಕಿಹೊಳಿಗೆ ಹೊಟ್ಟಾಕ್ತಾರೆ. ಏನು ನೋಡ್ಬೇಕ್ರಲ್ಲ, ಇನ್ನು ಮುಂದೆ ಏನಾಕೈತಿ. ಹಾಂ, ಗೆಲ್ತಾರ ನಮಗೆ. ಸತೀಶ್ ಜಾರಕಿಹೊಳಿ. ತಮ್ಮ ಮತ ಯಾರು? ಜಾರಕಿಹೊಳಿ. ಮಾಡ್ತಾರೆ.